ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ತಮ್ಮ ಪ್ರೀತಿ ಅಥವಾ ನೆನಪುಗಳನ್ನು ಉಳಿಸಿಕೊಳ್ಳುವ ಬಯಕೆ ಅಥವಾ ಆ ಕನ್ಸರ್ನು ಒಬ್ರಿಗೆ ಒಂದಂತಾರೆ ಯಾರು ತಾಜ್ಮಹಲ್ ಕಟ್ಟದ, ಇನ್ಯಾರೋ ಒಬ್ಬರು ದೇವಸ್ಥಾನ ಕಟ್ಟಿದ್ರು, ಇನ್ನೇನೋ ಒಬ್ಬರು ಸ್ಕೂಲ್ ಕಟ್ತಾರೆ, ಇನ್ನೇನೊಬ್ಬರು ಒಂದೊಂದು ಕಟ್ತಾರೆ, ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ. ಆದರೆ ಕೆಲವು ಅದು ಅವ್ರು ಮಾಡೋ ಕೆಲಸ ಸಾರ್ವಜನಿಕರಿಗೆ ಒಳಿತಾಗಿ ಹೋಗುತ್ತೆ. ತಾಜ್ಮಹಲ್ಲು ಒಂದು ರೀತಿ ಪ್ರೀತಿಯ ಸಂಕೇತವಾಗಿ ನಿಂತರೂ ಜನರಿಗೆ ಒಳ್ಳೆಯದಾಗೋದೇನಿಲ್ಲ. ಅದರಲ್ಲಿ ಖುಷಿ ಪಡೋದು ಖುಷಿನೋ ಅದೇನು ಪಡ್ತಾರೋ ಗೊತ್ತಿಲ್ಲ ನನಗೆ, ವಾಟ್ ಎವರ್ ಇಟ್ ಇಸ್ ಅಲ್ವಾ, ಅವ್ರವ್ರಿಗೆ ಬಿಟ್ಟಿದ್ದದ್ದು. ಆ ಜನರಿಗೂ ಒಳ್ಳೆಯದಾಗೋದೇನಿಲ್ಲ ಅದರಲ್ಲಿ. ಬಟ್ ಕೆಲವುದರಲ್ಲಿ ಜನರಿಗೆ ಒಳ್ಳೆಯದಾಗ್ಬಿಡುತ್ತೆ, ಅಮ್ಮನ ಹೆಸರಲ್ಲೋ ಅಪ್ಪನ ಹೆಸರಲ್ಲೋ ಹೆಂಡತಿ ಹೆಸರಲ್ಲೋ ಮಕ್ಕಳ ಹೆಸರಲ್ಲೋ ಮಾಡಿದಾಗ. ಅಂಥ ಒಂದು ಸಣ್ಣ ಕೆಲಸ, ಬಟ್ ಇಟ್ಸ್ ಇಂಪಾರ್ಟೆಂಟ್. ನೋಡಿ, ಇದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ ಅನಕೃ ವೃತ್ತದ ಹತ್ತಿರ ಇರೋ ಬಸ್ ನಿಲ್ದಾಣ. ಇಷ್ಟೊಂದು ಸುಸಜ್ಜಿತವಾಗಿರೋ ಈ ತಂಗುದಾಣವನ್ನ ಸರ್ಕಾರವಾಗಲಿ ಅಥವಾ ಶಾಸಕರಾಗಲಿ ಮತ್ತಿನ್ಯಾವುದೋ ಸಂಘ ಸಂಸ್ಥೆ ನಿರ್ಮಿಸಿಲ್ಲ. ಕಂಪ್ಲಿ ಪಟ್ಟಣದ ನಿವಾಸಿಯಾಗಿರುವ ಬಿಡಿಸಿಸಿ ಬ್ಯಾಂಕ್ನ ನಿವೃತ್ತ ವ್ಯವಸ್ಥಾಪಕರಾದ ಗಜ್ಜಲ ಭಕ್ತವತ್ಸಲಂ ಅವರು ಪತ್ನಿ ದಿನಮಣಿ ಹೆಸರಿನಲ್ಲಿ ಈ ಬಸ್ ಶೆಲ್ಟರ್ ನಿರ್ಮಿಸಿದ್ದಾರೆ. ಕಂಪ್ಲಿ ಪಟ್ಟಣದಲ್ಲಿ ಸರ್ಕಾರ ನಿರ್ಮಿಸಿರುವ ಬಸ್ ನಿಲ್ದಾಣ ಇದೆ. ಆದರೆ ಹಳೆ ಬಸ್ ನಿಲ್ದಾಣದಿಂದ ಬಳ್ಳಾರಿ ಕಡೆ ತೆರಳುವ ಪ್ರಯಾಣಿಕರು ಅನಕೃ ವೃತ್ತದ ಬಳಿಗೆ ರಸ್ತೆ ಮಧ್ಯೆ ಬಸ್ಗಾಗಿ ಕಾಯಬೇಕಿತ್ತು. ದಿನಮಣಿ ಅವರನ್ನ ಪತಿ ಭಕ್ತವತ್ಸಲಂ ಚಿಕಿತ್ಸೆಗಾಗಿ ಬಳ್ಳಾರಿಗೆ ಕರೆತರುವ ವೇಳೆ ತುಂಬಾ ಆಯಾಸಗೊಂಡು ಸುಸ್ತಾಗಿದ್ರಂತೆ. ಅಂದು ಇಲ್ಲಿ ಬಸ್ ಶೆಲ್ಟರ್ ನಿರ್ಮಿಸಲು ಪುತ್ರರಿಗೆ ದಿನಮಣಿ ಅವರು ಹೇಳಿದ್ರಂತೆ. ಅಮ್ಮನ ಮಾತಿನಂತೆ ಮೂವರು ಮಕ್ಕಳು 6 ಲಕ್ಷ ರೂಪಾಯಿ ಖರ್ಚು ಮಾಡಿ ಶೆಲ್ಟರ್ ನಿರ್ಮಿಸಿದ್ದಾರೆ. ಹಳೆ ಭಾಷಣದಲ್ಲಿ ಯಾವ್ದೇ ತರಹದ ಕೂಡ್ಲಿಕ್ಕೆ ಯಾವುದೇ ತರಹದ ವ್ಯವಸ್ಥೆ ಇದ್ದಿಲ್ಲ. ನಮ್ಮ ತಾಯಿಯವರು ನಮ್ಮ ಫಾದರ್ ಹತ್ರ ಇಲ್ಲಿ ಒಂದು ಸಣ್ಣದಾದಂತ ಬಸ್ ಶೆಲ್ಟರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಒಂದು 6.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚೆನ್ನಾಗಿದೆ, ಜನ ಎಲ್ಲ ನಮ್ಮನ್ನ ಮೆಚ್ಕಂತಿದ್ದಾರೆ. ಇನ್ನು ಈ ತಂಗುದಾಣದಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಸಿಸಿಟಿವಿ ಅಳವಡಿಸಲಾಗಿದೆ. ಹಿರಿಯ ನಾಗರಿಕರಿಗೆ ಅಂಗವಿಕಲರಿಗೆ ಸೀಟ್ ಕಲ್ಪಿಸಲಾಗಿದೆ. ಗಜ್ಜಲ ಕುಟುಂಬದ ಕಾರ್ಯಕ್ಕೆ ಜನ ಭೇಷ್ ಅಂತಿದ್ದಾರೆ. ಪ್ರಸಾದ್ ಮತ್ತು ಅವರ ಮಕ್ಕಳೆಲ್ಲ ಒಂದು 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದಂತಹ ತಂಗುದಾಣವನ್ನು ನಿರ್ಮಿಸಿದ್ದಾರೆ. ಸಿಸಿಟಿವಿ ಹಾಕಿದ್ದಾರೆ, ಉತ್ತಮವಾದ ಆಸನಗಳನ್ನು ನಿರ್ಮಿಸಿದ್ದಾರೆ. ಒಟ್ಟಿನಲ್ಲಿ ಅಮ್ಮನಿಗೆ ಕೊಟ್ಟ ಮಾತಿನಂತೆ ಮಕ್ಕಳು ಶೆಲ್ಟರ್ ನಿರ್ಮಿಸಿದ್ದು ಇದೀಗ ಇದು ಸಾರ್ವಜನಿಕರಿಗೂ ಉಪಕಾರಿಯಾಗಿದೆ. ಕ್ಯಾಮರಾಮನ್ ಲುಕ್ಮಾನ್ ಜೊತೆ ವೀರೇಶ್ ದಾನಿ, ಪಬ್ಲಿಕ್ ಟಿವಿ, ಬಳ್ಳಾರಿ. ಈ ಕುರಿತು ಮಾತಾಡೋದಕ್ಕೆ ಅವರ ಪುತ್ರ GVS ರಾಮನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಹಲೋ, ಚೆನ್ನಾಗಿದ್ದೀರಾ? ಹಾಂ ಸರ್, ಚೆನ್ನಾಗಿದ್ದೀನಿ ಸರ್. ಹೆಂಗೆ? ಹಾಂ ಸರ್, ಚೆನ್ನಾಗಿದ್ದೀವಿ ಸರ್. ಹೆಂಗೆ ಚೆನ್ನಾಗಿದ್ದೀನಿ ಅಂದ್ರೆ ಹೆಂಗೆ? ಎಲ್ಲ ನಿಮ್ಮ ದೊಡ್ಡವರ ಆಶೀರ್ವಾದ. ಅದೆಲ್ಲ ಬ್ಯಾಡ್ರಿ, ಹೆಂಗೆ ಅಂತ ಹೇಳ್ರಿ. ಚೆನ್ನಾಗಿದ್ದೀನಿ ಅಂದ್ರೆ ಹೆಂಗೆ? ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀವಿ ಅಂದ್ರೆ ಹೆಂಗೆ? ಹೆಂಗೆ ಅಂದ್ರೆ ಸರ್, ಆರೋಗ್ಯವಾಗಿದ್ದೀವಿ ಸರ್. ಆರೋಗ್ಯವಾಗಿದ್ದೀವಿ. ಅದು ಪಾಯಿಂಟ್. ಅದು ಪಾಯಿಂಟ್, ಅದು ವೆರಿ ಗುಡ್. ಈಗ ನನಗೇನು ಆಸೆ ಗೊತ್ತೇನ್ರಿ, ಈ ಸ್ವಲ್ಪ ನಿಮ್ಮ ಸ್ವಲ್ಪ ದುಡ್ಡು ಗಿಡ್ಡು ಚೆನ್ನಾಗಿರ್ಬೇಕಲ್ವಾ ಸರ್, ದೇವ್ರು ಚೆನ್ನಾಗಿಟ್ಟಿರ್ಬೇಕಲ್ವಾ ನಿಮ್ಮನ್ನ? ಏನಿಲ್ಲ ಸರ್, ನಮ್ಮ ಹತ್ರ ದುಡ್ಡು ಗಿಡ್ಡು ಏನು ಚೆನ್ನಾಗಿಲ್ಲ. ನಾವು ನಮ್ಮ ತಾಯಿಗೆ ಕೊಟ್ಟ ಮಾತನ್ನ ಇದು ಮಾಡೋ ಸಲುವಾಗಿ ನಾವು ನಮ್ಗೆ ಕೈಲಾದಷ್ಟು ನಾವು ಇದು ಮಾಡಿ ಅವ್ ನಿರ್ಮಿಸಿ ಮಾಡಿ ನಿರ್ಮಾಣ ಮಾಡಿದ್ವಿ ಸರ್. ಮೂವರ್ ಮಕ್ಳು ಇರೋದ್ರಿಂದ ಒಬ್ಬೊಬ್ರು ಸ್ವಸ್ವಲ್ಪ ಅಂತೇಳಿ ಹಾಕೊಂಡು, ಯಾಕಂದ್ರೆ ನಮ್ ಇದಕ್ಕೋಗಿ ಸಾಲ ಗಿಲ ಮಾಡಿಲ್ಲ ತಾನೆ? ಹಲೋ, ಇದಕ್ಕೋಗಿ ಸಾಲ ಗಿಲ ಮಾಡಿಲ್ಲ ತಾನೆ ಸರ್? ಸಾಲ ಏನ್ ಮಾಡಿಲ್ಲ ಸರ್, ನಮ್ಗೆ ನಮ್ಮ ತಾಯಿಯವರು ಆ ತರ ಸಾಲ ಇಲ್ಲ ಇಲ್ಲ ಸರ್, ಸಾಲ ಮಾಡಿಲ್ಲ ನಾವು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. 2 ಲಕ್ಷ ರೂಪಾಯಿ ಮೂರು ಮಕ್ಕಳು ಸೇರಿ ಹಾಕಿದಿರಿ, ಫ್ಯಾಂಟಾಸ್ಟಿಕ್, ವೆರಿ ಗುಡ್. ಎಲ್ಲ ತಾಯಂದ್ರ ಹೆಸರು ತಾಯಂದ್ರ ಹೇಳಿದ್ರು ಸರ್. ಈ ಶ್ರೀಮಂತ್ರಿ ದುಡ್ಡಿರೋರ ಹತ್ರ ಎಲ್ಲರೂ ತಾಯಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ರಸ್ತೆಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು, ಏಯ್ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡ, ಏಯ್ ಇಲ್ಲ ಇದ್ ಮಾಡ ಅಂತ ಯಾಕಾ ಹೋಗ್ಬೇಕಿನ್ ಮೇಲೆ? ನನ್ನ ಪ್ರಕಾರ ಬೆಸ್ಟ್ ರೀ, ಅವಾಗೆಲ್ಲ ಸುಮಾರು ಕೆಲಸ ಆಗತ್ತೆ ನಮಗೆ. ವೆರಿ ಗುಡ್ ರೀ. ಅಮ್ಮ ಭಾಳ ಆಲೋಚನೆ ಮಾಡಿ ಹೇಳಿರ್ತಾರ ಕಣ್ರಿ, ಹೆಣ್ಣು ಮಕ್ಕಳಿಗೆ ಭಾಳ ಸರಿ ಕೆಲವು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಿದ್ದು ಅವ್ರಿಗೆ ಕಾಣಿಸತ್ತೆ. ಅವ್ರದ್ದು ಬುದ್ಧಿ ಜಾಸ್ತಿ, ನಿಮ್ಗೆ ಇನ್ನೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬೇಕಾದ್ರೆ ನಾನು ಇದೆಲ್ಲ ಮುಗಿದ್ಮೇಲೆ ನಿಮ್ಗೆ ಮದುವೆ ಆಗಿದೆ ತಾನೆ? ಆಗಿದೆ ಸರ್. ನಿಮ್ಮ ಹೆಂಡತಿನ ಕೇಳಿ ನಾನು ಹೇಳಿದ ಮಾತನ್ನು. ಆಲ್ ರೈಟ್, ಓಕೆ. ನನಗೇನು ಸಂತೋಷ ಅಂದರೆ ರಾಮನ್, ನಿಮ್ಮನ್ನು ಕಟ್ಟಕ್ಕೆ ಬಿಟ್ಟಿದಾರಲ್ಲ ಈ ರಾಜಕಾರಣಿಗಳು, ಕಂಪ್ನಿಗಳು, ಕಚಡ ಕೆಲಸ ಮಾಡೋವಂಥ ಯೋಚನೆ ಮಾಡೋವಂಥವ್ರು ಎಲ್ಲ ಅಂತನ್ನೋದೇ ನನಗೆ ಆಶ್ಚರ್ಯ ರೀ. ಬೆಂಗಳೂರಿನಲ್ಲಿ ಒಂದು ಕಡೆ ಬಸ್ ಸ್ಟ್ಯಾಂಡ್ ಕಟ್ಟಕ್ಕೆ ಹೋದ್ರೆ 2 MLAಗಳು ರಾತ್ರೋರಾತ್ರಿ ಬಸ್ ಸ್ಟ್ಯಾಂಡೇ ಕದ್ದು ಬಿಡ್ತಿದ್ರಂತೆ. ಬಸ್ ಸ್ಟ್ಯಾಂಡ್ ಕದಿಯೋದು ಕೇಳಿದ್ದೀರಾ ಎಲ್ಲಾರು? ನಮ್ಮೂರಲ್ಲಿ ಹಂಗಿದ್ಯಪ್ಪ, ನಮ್ಮೂರಲ್ಲಿ ಪರವಾಗಿಲ್ಲ ರೀ, ಕಟ್ಟಕ್ಕೆ ಬಿಟ್ಟಿದ್ದಾರೆ.
ಸರ್, ಈ ಒಂದು ಪಬ್ಲಿಕ್ ಟಿವಿ ಮುಖಾಂತರ. ಹಲೋ ಸರ್. ಹಾ ಹೇಳ್ರಿ ಹೇಳ್ರಿ. ಹಲೋ ಹೇಳ್ರಿ. ನಾನು ಈ ಪಬ್ಲಿಕ್ ಟಿವಿ ಮುಖಾಂತರ ನಾನು ನಮ್ಮ ಶಾಸಕರಾದ ಸುರೇಶ್ ಬಾಬು ಅವರಿಗೂ ಮತ್ತು ನಮ್ಮ ಪುರಸಭೆ ಸದಸ್ಯರು ಮತ್ತು ಅಧ್ಯಕ್ಷರವರಿಗೂ ನಾವೆಲ್ಲ ಧನ್ಯವಾದಗಳು ತಿಳಿಸ್ತೀವಿ ಸರ್. ಅವ್ರು ನಮಗೆ ಬಹಳ ಸಹಕಾರ ಕೊಟ್ಟರು. ಆಮೇಲೆ ನಮ್ಮ ಊರಿನ ಜನತೆ ಕೂಡ ನಮಗೆ ಬಹಳ ನಮ್ಗೆ ಸಹಕಾರ ಕೊಟ್ಟರು ಸರ್. ಯಾಕಂದ್ರೆ ಯಾವುದೇ ರೀತಿಯ ತೊಂದರೆ ಮಾಡೋದಾಗ್ಲಿ, ಅಬ್ಜೆಕ್ಷನ್ ಮಾಡೋದಾಗ್ಲಿ, ಯಾವುದೇ ರೀತಿಯ ನಮಗೆ ಒಂದು ತೊಂದರೆ ಕೊಡಲಿಲ್ಲ. ಎಲ್ಲರೂ ಸಹಕಾರ ಕೊಟ್ಟರು ಸರ್ ನಮಗೆ. ಹಾಗೆ ಈ ವಿಷಯದಾಗ ನಾವು ಕಂಪ್ಲಿ ಜನ ಬಹಳ ಪುಣ್ಯವಂತರ ಅಂತ ಹೇಳ್ಬೋದು ಸರ್ ನಾವು. ಹೌದಾ? ಏನಪ್ಪ, ನನಗಂತೂ ಗೊತ್ತಿಲ್ಲ ನೀವು ಪುಣ್ಯವಂತರು ಅಲ್ವೋ. ಕಟ್ಟಿರೋದಂತೂ ಮುಗಿದಿದೆ, ಸಾಕ್ಬಿಡ್ರಿ. ನಮ್ಗೆ ಇಂಪಾರ್ಟೆಂಟ್ ಆದ್ರೆ ನಮ್ಗೆ ಹೇಳಲಿಲ್ವಾ ಬೆಂಗಳೂರಿನಲ್ಲಿ ಎಮ್ ಎಲ್ ಎಗಳು ಏನ್ ಮಾಡ್ತಿದ್ರು ಅಂತ? ಬಸ್ ಸ್ಟ್ಯಾಂಡ್ ಕಳವಾಗಿದೆ ಅಂತ ದೂರು ಕೊಟ್ಟಿದ್ದಾರೆ. ಆ ವಿಷಯದಾಗ ನಾವು ಬಹಳ ಪುಣ್ಯವಂತರು ಸರ್ ನಾವು. ನನ್ ಗಾಬರಿಯಾಗಿ ಹೋಗ್ತಿತ್ತು, ಬಸ್ ಸ್ಟ್ಯಾಂಡ್ ಕಳವಾಗಿದೆಯಂತೆ, ದೂರು ಬೇರೆ. ಅಯ್ಯೋ ಗ್ರಾಚಾರ ಎನ್ಕಂಡೆ ಏನೋ. ಅಲ್ಲಿ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿದ್ದೀರಿ, ಮಾಡಿದ್ದೀರಿ, ಸಿ ಸಿ ಟಿ ವಿ ಹಾಕಿದ್ದೀರಿ, ಎಲ್ಲ ಮಾಡಿದ್ದೀರಿ, ವೆರಿ ಗುಡ್, ನನಗೆ ಸಂತೋಷ. ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದೀರಾ ಹೆಂಗಾದ್ರೂ ಮಾಡಿ? ಹಾ ಸರ್ ಮಾಡಿದ್ದೀರಾ? ಇಲ್ಲ ಸರ್, ಇವಾಗ ನಾವು ನೆಕ್ಸ್ಟ್ ಅದೊಂದು ನಮ್ಮ ಇಲ್ಲ ಸರ್, ನೀರಿನ ವ್ಯವಸ್ಥೆ ನಾವು ಮಾಡಿಲ್ಲ. ಸಾಧ್ಯ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ನಾವು ನೆಕ್ಸ್ಟ್ ನಮ್ಮ ಮದರ್ ಅವರು ನೆಕ್ಸ್ಟ್ ಒಂದು ಮಾಡ್ತೀವಿ ಸರ್. ನಮ್ಮ ತಾಯಿಯವರ ಹೆಸರಿಂದ ಇನ್ನ ಅನೇಕ ಕಾರ್ಯಕ್ರಮಗಳು ಮಾಡ್ಬೇಕಂತ. ನನಗೆ ಬೇಜಾರಿಲ್ಲ, ಬಳ್ಳಾರಿನಲ್ಲಿ ಬಹಳ ಬಿಸಿಲಿರುತ್ತೆ ಬೇಸಿಗೆ ಕಾಲದಲ್ಲಿ. ಮಳೆಗಾಲದಲ್ಲಿ ಬೇಡ, ಚಳಿಗಾಲದಲ್ಲಿ ಬೇಡ, ಬೇಕಾದ್ರೆ ಬೇಸಿಗೆ ಟೈಮಲ್ಲಿ ಸ್ವಲ್ಪ ನೀರು ಸಿಗಂಗ್ ಮಾಡ್ರಿ ಅಲ್ಲಿ. ಓಕೆ ಸರ್, ಗ್ಯಾರಂಟಿ ನಿಮ್ಮ ಈ ಮಾತನ್ನ ನಾವು ನೆರವೇರಿಸ್ತೀವಿ. ಅದನ್ನು ನಿಮಗೆ ನಿಮ್ಮ ಟಿವಿ ಮುಖಾಂತರ ನಿಮಗೂ ತಿಳ್ಕೊಂಡು ಮಾಡ್ತೀವಿ ಸರ್. ಆಯ್ತು, ಮಾಡಿರಂತೆ. ಓಕೆ, ಅದ್ರ ಜೊತೆಗೆ ಎರಡನೇ ಪಾಯಿಂಟ್ ಇದೆ, ಅಲ್ಲಿ ಒಂದು ಬೋರ್ಡ್ ಹಾಕಿ ದಯಮಾಡಿ. ನಿಮಗೆ ಕೈ ಮುಗಿದು ಕೇಳ್ಕತ್ತೀವಿ, ಇದು ನಮ್ಮಮ್ಮನ ಹೆಸರದ್ದು ಅಂತ ನಿಮ್ಮನ್ನ ಕೇಳ್ಕತ್ತಾ ಇಲ್ಲ, ನಾವು ಕಟ್ಟಿದೀವಿ ಅಂತಾನು ಕೇಳ್ತಿಲ್ಲ, ನಿಮಗೋಸ್ಕರ ಕಟ್ಟಿರೋದು ಕಂಡ್ರಪ್ಪ, ದಯಮಾಡಿ ಪೋಸ್ಟರ್ ಅಂಟಿಸ್ಬೇಡ್ರಪ್ಪ ಅಂತ ಒಂದು ಬೋರ್ಡ್ ಹಾಕ್ರಿ ಅಲ್ಲಿ. ಸರ್ ನಾವು ಇವಾಗ ಇನ್ನೊಂದ್ ಸರ್, ಸಿ ಸಿ ಟಿವಿ ಅಳವಡಿಸೋಕ ಅದನ್ನು ಕಾರಣ ಸರ್. ಯಾವ್ದೇ ತರದ ಚೀಟಿಗಳು ಹತ್ತಬಾರ್ದು, ಆಮೇಲೆ ಹೊಲಸ್ ಮಾಡಬಾರ್ದು, ಗಲೀಜ್ ಮಾಡಬಾರ್ದು ಎಂಬ ಸಲುವಾಗಿ ನಾವು ಆ ತರ ಸಿ ಸಿ ಟಿವಿ ವ್ಯವಸ್ಥೆ ಮಾಡಿದ್ವಿ ಸರ್. ಆದ್ರೂ ನಮ್ಗೆ ಇವತ್ತಿನವ್ರು ನಾವು ಸಂತೋಷ ವಿಷಯ ಏನಂದ್ರೆ ಯಾವ್ದು ಚೀಟಿನೂ ಹಚ್ಚಿಲ್ಲ ಸರ್ ಅಲ್ಲಿ. ನಾವು ಅದೊಂದು ಸಂತೋಷದಿಂದ ಹೇಳ್ಬೋದು. ಹೌದು, ಈಗ ನಾವು ಹೇಳ್ಬಿಟ್ಟು ಐಡಿಯಾ ಕೊಟ್ಬಿಟ್ಟು ಏನು ಅಂತ ಭಯ ಆಗ್ತಾ ಇದೆ ನನಗೆ ಈಗ. ಇಲ್ಲ ಇಲ್ಲ ಸರ್, ನಮ್ ಕಂಪ್ಲಿ ಜನ ಆ ತರ ಅಲ್ಲ ಸರ್. ಸುಮ್ನಿರ್ರೇ ನೀ, ಒಳ್ಳೆ ಏನು ಒಳ್ಳೆ ಕತ್ತೆ ಆಯ್ತು, ಎಲ್ಲ ಜನ ಒಂದೇ. ಯಾರು ಹೇಳಿದ್ ನಿಮಗೆ? ಹಾ ಆಯ್ತು, ನೀವೇನ್ ಕೆಲಸ ಮಾಡ್ತೀರಿ ರಮನ್? ಸರ್ ನಾವು ಪ್ರೈವೇಟ್ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀವಿ ಸರ್. ವೆರಿ ಗುಡ್. ನಿಮ್ಮಿಬ್ರು ತಮ್ಮಂದ್ರಿಗೂ ಒಂದು ಥ್ಯಾಂಕ್ಸ್ ಹೇಳಿ ನಂದು, ಅವರಿಬ್ಬರ ಪರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸರ್ ನಮ್ಮ ಅಣ್ಣವ್ರು ಸರ್, ನಮ್ಮ ಅಣ್ಣವರು ಜಿ ಎಲ್ ವಿ. ಹಾ ಅಣ್ಣ ಅವ್ರಿಗೆ ತುಂಬಾ ಧನ್ಯವಾದಗಳು ಸರ್. ಅವ್ರಿಗೂ ಹೇಳಿ. ಆಮೇಲೆ ಅಂತ ತಾಯಿ ಪಾಪ, ಆಕೆ ಬಯಸಿದ್ದನ್ನ ನೀವು ಮಾಡಿಕೊಟ್ಟಿದ್ದೀರಿ, ಸೋ ನೈಸ್. ಚೆನ್ನಾಗಿ ನೋಡ್ಕೊಳ್ಳಿ, ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್, ಕಟ್ಕೊಡೋದು ಇಂಪಾರ್ಟೆಂಟ್ ಅಲ್ಲ. ದಯಮಾಡಿ ಆ ಕೆಲಸದ ಕಡೆ ಒಂಚೂರು ಗಮನ ಕೊಡಿ ಎಲ್ಲರೂ. ಓಕೆನಾ? ಹೌದು ಸರ್, ಕರೆಕ್ಟ್. ನನಗೆ ಬಹಳ ಸಂತೋಷ ಆಯ್ತ್ರಿ. ಎಲ್ಲಾ ತಾಯಂದ್ರು, ಯಾರ್ಯಾರು ತಾಯಂದ್ರು ಮಕ್ಕಳ ಹತ್ರ ದುಡ್ಡಿದೆ, ಎಲ್ಲ ತಾಯಂದ್ರು ಯಾರ್ಯಾರು ನಿಮ್ ಮಕ್ಕಳ ಹತ್ರ ದುಡ್ಡಿದೆ, ನಿಮ್ ನಿಮ್ ಮಕ್ಕಳನ್ನ ರೋಡಿಗೆ ಕರ್ಕೊಂಡೋಗ್ಬಿಟ್ಟು ಇಂತ ಒಂದ್ ಕೆಲಸ ಹೇಳ್ರಿ ಹೇಳ್ತೀನಿ. ಅಷ್ಟಾರು ಕೆಲಸ ಆಗ್ಲಿ. ಥ್ಯಾಂಕ್ ಯು ಸೋ ನೈಸ್ ಆಫ್ ಯು. ಆಲ್ ದ ಬೆಸ್ಟ್.